ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಈಗಾಗಲೇ ಭಾರತ ರಾಜ್ಯಗಳ ವಿಶೇಷ ಸರಣಿ ವಿಡಿಯೋಗಳಲ್ಲಿ ಅನೇಕ ರಾಜ್ಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದು, ಈಗ ನಾವು ಭಾರತ ರಾಜ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ರಾಜ್ಯ ಅದು ಗುಜರಾತ್. ಈ ಗುಜರಾತ್ ರಾಜ್ಯದ ಕುರಿತು ತಮ್ಮ ಮುಂದೆ ಈ ರಾಜ್ಯದ ವಿಶೇಷತೆಯನ್ನು, ಈ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಶ್ನೆಗಳು ಬರ್ತಾವ, ಆ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು, ಅವುಗಳನ್ನು ಯಾವ ರೀತಿ ಟಿಕ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣಂತ. ಎಸ್, ಈ ರೀತಿ ತಿಳ್ಕೊಂಡಾಗ ಮಾತ್ರ ನಾವು ಎಕ್ಸಾಮನ್ನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಹರಟೆ ಹೊಡೆದು ಆಮೇಲೆ ನಮಗೆ ಯಾವ ಎಕ್ಸಾಮ್ಗೆ ಯಾವುದು ಓದ್ಬೇಕು ಅಥವಾ ಯಾವ ರಾಜ್ಯದಲ್ಲಿ ಏನು ವಿಶೇಷ ಇದೆ ಅದೆಲ್ಲ ತಿಳ್ಕೊಂಡಾಗ ಮಾತ್ರ ಎಕ್ಸಾಮ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಹೌದಾ? ನೀವು ದೂರದ ಊರುಗಳಿಂದ ಬಂದಿರ್ತೀರಿ, ಬೇರೆ ಬೇರೆ ಊರುಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ನೀವು ಧಾರವಾಡ, ಬೆಳಗಾವಿ, ಬಿಜಾಪುರ, ಬೆಂಗಳೂರು, ಹೀಗೆ ಅನೇಕ ಕಡೆ ಏನು ಮಾಡಿರ್ತೀರಿ ಅಂದರೆ ತರಬೇತಿ ಪಡ್ಕೋಬೇಕು, ತರಬೇತಿ ಪಡ್ಕೊಂಡ್ರೆ ನೌಕರಿ ಆಗ್ತದಾ ಅಂತೇಳಿ ಬಂದಿರ್ತೀರಿ. ಹೌದಾ? ತರಬೇತಿ ಪಡ್ಕೊಂಡ್ರೆ ನೌಕರಿ ಆಗಂಗಿಲ್ಲ. ಆ ತರಬೇತಿ ಪಡೆದುಕೊಂಡ ನಂತರ ತರಬೇತಿಯಲ್ಲಿ ಕಲಿತಂಥ ವಿಷಯಗಳು, ಆ ವಿಷಯದಲ್ಲಿ ಯಾವ ಪ್ರಶ್ನೆಗಳು ಎಲ್ಲಿ ಬರ್ತಾವ, ಹೆಂಗೆ ಬರ್ತಾವ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ಏನು ಮಾಡ್ಬೋದು ಅಂದರೆ ನಾವು ಎಕ್ಸಾಮನ್ನು ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓದ್ರಿ, ಚೆನ್ನಾಗಿ ಓದ್ರಿ, ಬರೀರಿ. ಓದಿದ್ದನ್ನು ನೆನ್ಪಿಟ್ಕೋಬೇಕು ಅಂದರೆ ಪದೇ ಪದೇ ಬರೀಬೇಕು, ಬರೆದಿದ್ದನ್ನು ರಿಪೀಟ್ ಓದ್ಬೇಕು. ಓದೋದ್ರ ಮೂಲಕ ಏನು ಮಾಡ್ಬೋದು ಅಂದರೆ ನಾವು ಎಕ್ಸಾಮನ್ನು ಭಾಳ ಕ್ಲಿಯರ್ ಮಾಡ್ಬೋದು. ಬೇಕಾದ ಎಕ್ಸಾಮ್ ಇರಲಿ, ನೀವು ಯಾರು ಅಂದ್ಕೊಂಡಿರ್ಬೋದು ನಾ ಬರೀ ಪಿ ಸಿಗಾಗಿ ಕೋಚಿಂಗ್ ತೊಗೊಂಡಿನ್ಸರ, ಪಿ ಸಿ ಆದರೆ ಸಾಕು, ಗೊತ್ತಿರಲಿ, ಪಿ ಸಿ ಆಗ್ಬೇಕು ಅಂತ ಬಂದವರು ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಯಾರ. ಹೌದಾ? ಆ ಆಫೀಸರ್ಗಳಾಗ್ತಕ್ಕಂಥ ಕನಸುಗಳು ನಿಮ್ಮಲ್ಲಿಯೂ ಕೂಡ ಅದಾವ. ಜೊತೆಗೆ ನೀವು ಆ ಕನಸಿನ ಜೊತೆ ಸ್ವಲ್ಪ ನಿದ್ರೆಯನ್ನು ಬಿಟ್ಟು, ಏನು ಎಂಜಾಯ್ ಜೀವನವನ್ನು ಬಿಟ್ಟು, ಬಟ್ ಸ್ವಲ್ಪ ದಿನಗಳು, ಒಂದು ವರ್ಷನೋ ಎರಡು ವರ್ಷನೋ ಕಷ್ಟಪಟ್ಟಿದ್ದೇ ಆದರೆ ಈ ರಾಜ್ಯದ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಹೊರಹೊಂಬೋದು. ಬೇರೆದವರನ್ನು ನೋಡ್ತೀವಿ ನಾವು, ಬರೇ ಅವ್ರ ಆಫೀಸರ್ ಆಗ್ಯಾರ, ಇವ್ರ ಆಫೀಸರ್ ಆಗ್ಯಾರ, ನೀನು ಕೂಡ ಆಗ್ಬೋದು, ನಿನ್ನಲ್ಲಿಯೂ ಆ ಸಾಮರ್ಥ್ಯ ಅದ. ಬಟ್ ಆ ಸಾಮರ್ಥ್ಯ ಬರಬೇಕು ಅಂದ್ರೆ ನೀವೇನು ಮಾಡಬೇಕು ಅಂದ್ರೆ ಪರಿಶ್ರಮ ಹಾಕಬೇಕು, ಕಠಿಣ ಪ್ರಯತ್ನ ಮಾಡಬೇಕು. ಅದರಿಂದ ನಾವು ಎಕ್ಸಾಮನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಒಟ್ಟಿನೊಳಗೆ ನನ್ನ ಉದ್ದೇಶ ಏನು ಗೊತ್ತಾ, ಇಲ್ಲಿ ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿ ದೊಡ್ಡ ಹುದ್ದೆ ಬರಬೇಕು. ದೊಡ್ಡ ಹುದ್ದೆಗೆ ಬಂದ ಆತ ಅಂದರೆ ಕಷ್ಟ ಏನು ಅಂತ ಗೊತ್ತಾಗ್ತದೆ, ಆಗ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಸ್ಟೇಟ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಎಸ್, ವಿದ್ಯಾರ್ಥಿಗಳೇ ಚೆನ್ನಾಗಿ ಓದ್ರಿ, ಸಕ್ಸಸ್ ಆಗ್ರಿ ಅಂತ ಹೇಳ್ತಾ, ಎಸ್, ನಾವು ಇವತ್ತು ಈ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಏನದಲ್ಲ, ಇದರ ಮೂಲಕ ರಾಜ್ಯಗಳ ವಿಶೇಷತೆಯಲ್ಲಿ ನಾವು ಗುಜರಾತ್ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಗುಜರಾತ್ ರಾಜ್ಯ ಅಂತೇಳಿ ಬಂದಾಗ ಭಾರತದ ನಕ್ಷೆಯಲ್ಲಿ ಗುಜರಾತ್ ರಾಜ್ಯ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯವಾಗಿದ್ದು, ಎಸ್, ಅಲ್ಲಿ ಬರ್ತಕ್ಕಂಥ ಅನೇಕ ನಗರಗಳು, ಆ ರಾಜ್ಯದ ವಿಶೇಷತೆಗಳು ಈ ನಕ್ಷೆಯ ಮೂಲಕ ತಾವೆಲ್ಲ ನೋಡ್ಬೋದು. ಓಕೆನಾ? ನೋಡಿ, ಈ ರಾಜ್ಯದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರಾಜ್ಯ? ಗುಜರಾತ್ ರಾಜ್ಯ. ಈ ಗುಜರಾತ್ ರಾಜ್ಯ ಸ್ಥಾಪನೆಯಾಗಿದ್ದು ಮೇ 1, 1960 ರಾಜ್ಯದ ಸ್ಥಾನಮಾನ ಪಡೆದುಕೊಂಡಿದ್ದು. ಈ ರಾಜ್ಯದ ರಾಜಧಾನಿ ಯಾವುದು, ರಾಜಧಾನಿ ಯಾವುದು ಅಂತ ಬಂದಾಗ ಗಾಂಧಿನಗರ. ಗುಜರಾತಿನ ರಾಜಧಾನಿ ಯಾವುದು ಅಂದರೆ ಗಾಂಧಿನಗರ ಅಂತ ನೋಡ್ತೀವಿ. ಎಸ್, ಈ ರಾಜ್ಯದ ರಾಜ್ಯಪಾಲರು ಪ್ರೆಸೆಂಟ್ ಆಚಾರ್ಯ ದೇವವ್ರತ ಅಂತಕ್ಕಂಥವರು ಈ ರಾಜ್ಯದ ರಾಜ್ಯಪಾಲರು ಅಂತ ನೋಡ್ತೀವಿ. ಎಸ್, ಈ ಗುಜರಾತ್ ರಾಜ್ಯದ ಗಡಿ ಹಂಚಿಕೊಂಡಿರ್ತಕ್ಕಂಥ ಭಾರತದ ರಾಜ್ಯಗಳು ಅಂತೇಳಿ ಬಂದಾಗ ರಾಜಸ್ಥಾನ ಬರ್ತದೆ. ರಾಜಸ್ಥಾನ, ಆಮೇಲೆ ನೋಡಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ನೋಡಿ ಮಧ್ಯಪ್ರದೇಶ, ಆಮೇಲೆ ದಿಯು ಮತ್ತು ದಮನ ಅಂತ ನೋಡ್ತೀವಿ, ದಮನ್ ದಿಯು ಅಂತೀವಿ, ದಾದ್ರಾ ಮತ್ತು ನಗರ ಹವೇಲಿ ಅಂತಕ್ಕಂಥದ್ದು, ಇವು ಕೇಂದ್ರಾಡಳಿತ ಪ್ರದೇಶಗಳು. ಆಮೇಲೆ ಪಾಕಿಸ್ತಾನದ ಗಡಿ ಗಡಿ ಹಂಚ್ಕೊಂಡದ. ಆಮೇಲೆ ಅರಬ್ಬಿ ಸಮುದ್ರ ಕಂಡುಬರ್ತದೆ ಪಶ್ಚಿಮದಲ್ಲಿ. ಯಾವುದು? ಗುಜರಾತ್ ರಾಜ್ಯದ ಪಶ್ಚಿಮ ಅಂದರೆ ನಾವು ಗುಜರಾತ್ ರಾಜ್ಯ ಅಂತ ಬಂದಾಗ ಇಲ್ಲಿ ಪಶ್ಚಿಮ ಭಾಗದಲ್ಲಿ ಯಾವುದು ಬರ್ತದೆ? ಅರಬ್ಬಿ ಸಮುದ್ರ ಅಂತ ನೋಡ್ತೀವಿ, ಅರಬಿಯನ್ ಸೀ ಅಂತ ಕರಿತೀವಿ, ಅರಬ್ಬಿ ಸಮುದ್ರ ಬರ್ತದೆ. ಆಮೇಲೆ ಸಿಂಧ್ ಪ್ರಾಂತ್ಯ ಅಂತ ಬರ್ತದೆ ಅಂದರೆ ಪಾಕಿಸ್ತಾನದ ಗಡಿ ಹಂಚಿಕೊಂಡಿದ್ದು. ಹೌದಾ? ಸಿಂಧ್ ಪ್ರಾಂತ್ಯ. ಎಸ್, ಇಲ್ಲಿ ಸಿಂಧ್ ಪ್ರಾಂತ್ಯ ಕೂಡ ಹಂಚಿಕೊಂಡದಿದೆ. ನೋಡಿ, ಈ ಗುಜರಾತ್ ರಾಜ್ಯದ ಗಡಿ ಭಾಗಗಳಿವೆಲ್ಲ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ. ಹೌದಾ? ಎಸ್, ಇನ್ನು ಇದರ ಮುಂದೆ ಏನು ವಿಶೇಷ ನೋಡ್ಕೊಳ್ಳೋಣ.
ಇನ್ನು ಗುಜರಾತ್ ರಾಜ್ಯ ಭೌಗೋಳಿಕತೆ ಎಸ್ 1600 ಕಿಲೋಮೀಟರ್ ಉದ್ದದ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದ ಭಾರತದ ರಾಜ್ಯ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಯಾವುದಂದ್ರೆ ಗುಜರಾತ್. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಉಲ್ಲೇಖ ಮಾಡೀನಿ. ಎಷ್ಟು ಕಿಲೋಮೀಟರ್ ಅಂದ್ರೆ 1600 ಕಿಲೋಮೀಟರ್ ಉದ್ದದ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಅಂತದ. ಆಮೇಲೆ ಇಲ್ಲಿನ ವಿಶೇಷತೆ ನೋಡಿ, ಸಬರಮತಿ ಗುಜರಾತಿನ ಅತಿ ಉದ್ದವಾದ ನದಿ. ನೋಡಿ, ಸಬರಮತಿ ಗುಜರಾತಿನ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದರೆ ಸಬರಮತಿ. ಯಾವ ರಾಜ್ಯದು? ಗುಜರಾತ್ ರಾಜ್ಯದು. ಆಮೇಲೆ ಈ ಗುಜರಾತಿನ ವಿಶೇಷತೆ, ದ್ವಾರಕಾನಾಥ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಕಾಳಿಕಾ ಪೀಠವಿದೆ. ಶಂಕರಾಚಾರ್ಯರು ಪಶ್ಚಿಮ ಭಾರತದಲ್ಲಿ ಅಥವಾ ಪಶ್ಚಿಮ ಶಂಕರಾಚಾರ್ಯರು ಏನು ಮಾಡಿದ್ದು ಅಂದರೆ ದೇಶದ ನಾಲ್ಕು ದಿಕ್ಕಿನಲ್ಲಿ, ನೋಡಿ, ದೇಶದ ನಾಲ್ಕು ದಿಕ್ಕಿನಲ್ಲಿ ಸಮಾನತೆ, ದೇಶದಲ್ಲಿ ಸಮಾನತೆ ಸಾಧಿಸುವಕ್ಕೋಸ್ಕರ ಪೂರ್ವದಲ್ಲಿ ಒಡಿಸ್ಸಾ ರಾಜ್ಯ, ಹೌದಾ, ಪೂರ್ವದಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಒಡಿಸ್ಸಾದ ಪುರಿ ಅಂತಕ್ಕಂಥ ಸ್ಥಳದಲ್ಲಿ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಗೋವರ್ಧನ ಪೀಠ ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ, ಓಕೆನಾ, ಈ ಗುಜರಾತ್ ರಾಜ್ಯದ ದ್ವಾರಕಾ ಅಂತಕ್ಕಂಥ ಸ್ಥಳದಲ್ಲಿ ಕಾಳಿಕಾ ಪೀಠ ಅಂತ ಸ್ಥಾಪನೆ ಮಾಡ್ತಾರೆ. ಉತ್ತರದಲ್ಲಿ ಉತ್ತರಾಖಂಡದ ಬದರಿ ಅಂತಕ್ಕಂಥ ಬದರಿನಾಥ ಅಂತಕ್ಕಂಥ ಸ್ಥಳದಲ್ಲಿ ಜ್ಯೋತಿರ್ಮಠ ಸ್ಥಾಪನೆ ಮಾಡ್ತಾರೆ. ಆಮೇಲೆ ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಶೃಂಗೇರಿ ಅಂತ ಬರ್ತದೆ, ಶಾರದಾ ಪೀಠ ಅಂತ ಮಾಡ್ತಾರೆ. ಶಾರದಾ ಪೀಠ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಹೇಳಿದ್ನಲ್ಲ, ಗುಜರಾತ್ ಪಶ್ಚಿಮದಲ್ಲಿ ಗುಜರಾತಿನ ದ್ವಾರಕಾ ಅಂತಕ್ಕಂಥಲ್ಲಿ ಕಾಳಿಕಾ ಪೀಠ. ಆಮೇಲೆ 1026 ಮೊಹಮ್ಮದ್ ಗಜನಿಯು ತನ್ನ 16ನೇ ದಾಳಿಯನ್ನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ನೋಡಿ, ನಾವು ಇತಿಹಾಸವನ್ನು ತೆಗೆದುಕೊಂಡಾಗ ಇಲ್ಲಿ 1026 ಗಜನಿ ಮೊಹಮ್ಮದ್ ಅಥವಾ ಮೊಹಮ್ಮದ್ ಗಜನಿ ಅಂತ ಏನು ಕರಿತೀವಲ್ಲ, ಈತ ಅಫ್ಘಾನಿಸ್ತಾನದಿಂದ ಬಂದವನು. ಅಫ್ಘಾನಿಸ್ತಾನ ಬಂದಂಥ ಗಜನಿ ಭಾರತದಲ್ಲಿ ಸಂಪತ್ತು ಕೊಳ್ಳೆ ಹೊಡಿಬೇಕು ಅಂತೇಳಿ 1026 ಈ ಒಂದು ಸೋಮನಾಥ ದೇವಾಲಯದಿಂದ 3 ತಿಂಗಳುಗಳ ಕಾಲ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ತಿಂಗಳುಗಳ ಕಾಲ ತನ್ನ 30,000 ಒಂಟೆಗಳ ಮೇಲೆ ಸಾಗರದ ರೀತಿಯಲ್ಲಿ ಅಫ್ಘಾನಿಸ್ತಾನಕ್ಕೆ ಸಂಪತ್ತನ್ನು ಏನು ಮಾಡ್ತಾನೆ ಅಂದರೆ ಸಾಗಿಸ್ತಾನ. ಎಸ್, ಇದನ್ನು ಸೋಲಂಕಿಗಳ ಮನೆತನದ ಅರಸರು, ಅಂದರೆ ಈ ದೇವಾಲಯವನ್ನು ಸೋಲಂಕಿಗಳ ಮನೆತನದ ದೊರೆಗಳು ಏನು ಮಾಡಿದ್ದು ಅಂದರೆ ನಿರ್ಮಿಸಿದ್ದು ಅಂತ ನೋಡ್ತೀವಿ ನಾವು. ಆಮೇಲೆ ಭಾರತದ ಪ್ರಥಮ ಸಂಸ್ಕೃತ ಶಾಸನ ಜುನಾಗಢ್ ಅಥವಾ ಗಿರ್ನಾರ ಶಾಸನ, ಹೌದಾ, ಎಸ್, ಇದನ್ನು ಹೊರಡಿಸಿದ್ದು ಕ್ರಿಸ್ತ ಶಕ 120 ಅವಧಿಯಲ್ಲಿ ಶಕರ ಅರಸ 1ನೇ ರುದ್ರದಾಮನ್ ಅಂತಕ್ಕಂಥ ಅರಸನು ಏನು ಮಾಡಿದ್ದು ಅಂದರೆ ಈ ಶಾಸನವನ್ನು ಕೆತ್ತನೆ ಮಾಡಿದ್ದು. ಈ ಶಾಸನ ಏನು ಹೇಳ್ತದೆ ಅಂದರೆ ಇದು ಭಾರತದ ಅತ್ಯಂತ ಪ್ರಸಿದ್ಧವಾದ ಕೆರೆ ಯಾವುದು ಅಂದರೆ ಸುದರ್ಶನ ಕೆರೆ. ಅದು ಕೂಡ ಎಲ್ಲಿ ಬರ್ತದೆ ಅಂದರೆ ಇದೇ ಗುಜರಾತಿನ ಸೌರಾಷ್ಟ್ರದಲ್ಲಿಯೇ ಕಂಡು ಬರ್ತದೆ. ಗುಜರಾತಿನ ಸೌರಾಷ್ಟ್ರದಲ್ಲಿಯೇ ಈ ಸುದರ್ಶನ ಕೆರೆ ಕಂಡು ಬರ್ತದೆ. ನೋಡಿ, ಇಷ್ಟೆಲ್ಲ ಐತಿಹಾಸಿಕ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಟೇಟ್ ಯಾವುದು ಅಂದರೆ ಅದು ಗುಜರಾತ ಅಂತ ನೋಡ್ತೀವಿ, ರೈಟ. ಇದೆಲ್ಲ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ, ಅದ್ಭುತವಾದ ಮಾಹಿತಿ. ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಅನೇಕ ಪ್ರಶ್ನೆಗಳು ಈ ರಾಜ್ಯದ ಮೇಲೆ ಆಗಿವೆ. ಆಮೇಲೆ ಇದೊಂದು ಸ್ವತಂತ್ರ ಹೋರಾಟಕ್ಕಾಗಿ ಅನೇಕ ಮಹನೀಯರು ಈ ನಗರದ ಈ ಒಂದು ರಾಜ್ಯದಿಂದನೇ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದು. ಅಷ್ಟೇ ಯಾಕೆ, ಇವತ್ತಿನ ದೇಶದ ರಕ್ಷಣೆಗಾಗಿ ದೇಶದ ಪ್ರಧಾನಮಂತ್ರಿಯಾಗಲಿ ದೇಶದ ಒಂದು ಗೃಹ ಸಚಿವರಾಗಲಿ ಇದೇ ರಾಜ್ಯದವರು ಅಂತ ಕೂಡ ನೋಡ್ತೀವಿ ನಾವು. ಆಮೇಲೆ ಕಚ್ ಜಿಲ್ಲೆಯಲ್ಲಿ ಧೋಲೇರಾ ಬಂದರು ಕಂಡು ಬರ್ತದೆ. ಎಸ್, ಈ ರಾಜ್ಯದ ಕಚ್ ಅಂತಕ್ಕಂಥ ಜಿಲ್ಲೆ, ಈ ಕಚ್ ಜಿಲ್ಲೆಯಲ್ಲಿ ಧೋಲೇರಾ ಅಂತಕ್ಕಂಥ ಬಂದರ್ ಅದ. ಆಮೇಲೆ ಇದೇ ನಗರದಲ್ಲಿಯೇ ದೇಶದ ರಾಷ್ಟ್ರಪಿತ ಅಂತೇಳಿ ಯಾರಿಗೆ ಕರಿತೀವಿ ಅಂದರೆ ಮಹಾತ್ಮ ಗಾಂಧಿ ಹುಟ್ಟಿದ್ದು ಇದೇ ಗುಜರಾತ್ನಲ್ಲಿ. 1869 ಅಕ್ಟೋಬರ್ 2 ಗುಜರಾತಿನ ಪೋರ್ಬಂದರ್ ಅಂತಕ್ಕಂಥ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿದ್ದು. ಆಮೇಲೆ 1916 ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ನಿರ್ಮಿಸಿದ ಸಬರಮತಿ ಆಶ್ರಮ. ನೋಡಿ, ಸಬರಮತಿ ಆಶ್ರಮ ಅಹಮದಾಬಾದ್ನ ಸಬರಮತಿ ಆಶ್ರಮ ಕೂಡ ಯಾರು ನಿರ್ಮಿಸಿದ್ದು ಅಂದರೆ ಮಹಾತ್ಮ ಗಾಂಧೀಜಿಯವರು. ಎಲ್ಲಿ ನಿರ್ಮಿಸಿದ್ದು ಅಂದರೆ ಅದು ಗುಜರಾತ್ ರಾಜ್ಯದಲ್ಲಿ ನಿರ್ಮಿಸಿದ್ದು. ಆಮೇಲೆ ಬ್ರಿಟಿಷರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರಿ ಕೇಂದ್ರ ಸೂರತ್, ಹೌದಾ, 1915 ಭಾರತದಲ್ಲಿ ಬ್ರಿಟಿಷರು ತಮ್ಮ ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದರೆ
ಇಲ್ಲಿ ಎಷ್ಟೋ ಇಶ್ವಿ ಸಾರಿ ಇದು ಯಾವ ಇಶ್ವಿಯಲ್ಲಿ ಅಂತೇಳಿ ಬಂದಾಗ 1615ರಲ್ಲಿ ಏನಪ್ಪ ಅಂತ ಬಂದಾಗ ಇವರು ಬ್ರಿಟಿಷರು 1615ರಲ್ಲಿ ಬ್ರಿಟಿಷರು ಥಾಮಸ್ ರೋನ ನೇತೃತ್ವದಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಬಂದು ಜಹಾಂಗೀರನ ಅನುಮತಿ ಪಡೆದುಕೊಂಡಿದ್ದು. ಆಮೇಲೆ ಸೂರತ್ ತಪತಿ ನದಿಯ ದಂಡೆಯ ಮೇಲಿದೆ. ತಪತಿ ನದಿಯ ದಂಡೆಯ ಮೇಲೆ ಸೂರತ್ ಅಂದರೆ ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ ಸೂರತ್ ಈ ತಪತಿ ನದಿಯ ದಂಡೆಯ ಮೇಲಿದೆ ಅಂತ ನೋಡ್ತೀವಿ. ಆಮೇಲೆ 1918ರಲ್ಲಿ ಕೇಡಾ ಎಂಬ ಸ್ಥಳದಲ್ಲಿ ರೈತರಿಗೆ ಸಂಬಂಧಿಸಿದ ಸತ್ಯಾಗ್ರಹ ಎಸ್ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಆಮೇಲೆ 1907ರಲ್ಲಿ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಇದೇ ಸೂರತ್ ಅಂತಕ್ಕಂತಹ ಸ್ಥಳದಲ್ಲಿ. ಎಲ್ಲಿ ಸೂರತ್ ಅಂತಕ್ಕಂಥ ಸ್ಥಳದಲ್ಲಿ ಸೂರತ್ ಅಧಿವೇಶನ ಅಂತ ಕರಿತೀವಲ್ಲ ಎಸ್, ಇದು ಕೂಡ ಎಲ್ಲಿ ನಡೆದಿದ್ದು ಅಂದರೆ ಗುಜರಾತ್ ರಾಜ್ಯದಲ್ಲಿ. ಆಮೇಲೆ ಗುಜರಾತದ ಪ್ರಮುಖ ಹಬ್ಬಗಳು ಅಂತ ಬಂದಾಗ ರಣ ಉತ್ಸವ ಅಂತ ಬರ್ತದೆ. ರಣ ಉತ್ಸವ ಎಲ್ಲಿ ನಡೀತದ ಅಂತ ಪ್ರಶ್ನೆ ಕೇಳಿದ್ರೆ ರಣ ಉತ್ಸವ ನಡೆಯುವ ರಾಜ್ಯ ಯಾವುದು ಅಂದರೆ ಅದು ಗುಜರಾತ್ ಅಂತ ನೋಡ್ತೀವಿ. ಆಮೇಲೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನೋಡಿ, ಅದನ್ನು ಉತ್ತರಾಯಣ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಾವ ರಾಜ್ಯದಲ್ಲಿ ನಡೀತದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ನೋಡಿ. ಆಮೇಲೆ ನೆಕ್ಸ್ಟ್ ಗುಜರಾತ್ನ ನೃತ್ಯಗಳು, ಗುಜರಾತ್ನ ಇದು ಕೇಳೋಣ ಸುಮಾರು. ಗರ್ಭಾ ಕೇಳೋಣ, ದಾಂಡಿಯಾ ಕೇಳೋಣ. ಆಮೇಲೆ ನೋಡಿ ಬಾವೈ ಅಂತಕ್ಕಂಥ ನೃತ್ಯ ಇಲ್ಲೇ ನಡೀತದಂತ. ಆಮೇಲೆ ಪದಾರ ಅಂತಕ್ಕಂಥ ನೃತ್ಯ, ಟಿಪ್ಪಾಣಿ ಅಂತಕ್ಕಂಥ ನೃತ್ಯ, ಎಸ್ ಎಲ್ಲ ನೃತ್ಯಗಳು ಕಂಡು ಬರ್ತಕ್ಕಂಥದ್ದು ಭಾರತ ಯಾವ ರಾಜ್ಯದಲ್ಲಿ ಅಂದರೆ ಗುಜರಾತ್ ರಾಜ್ಯದಲ್ಲಿ ಅಂತ ನೋಡ್ತೀವಿ ನಾವು, ರೈಟಾ. ಆಮೇಲೆ ಗುಜರಾತಿನ ವಿಶ್ವ ಪಾರಂಪರಿಕ ತಾಣಗಳು, ಗುಜರಾತ್ ರಾಜ್ಯದಿಂದ ಇಲ್ಲಿವರೆಗೂ ಭಾರತದಿಂದ ಒಟ್ಟು ಎಷ್ಟು ಅಂದರೆ 40 ಗುಜರಾತ್ನಿಂದ. ಹೌದಾ? ಚಂಪಾರಣ್ಯದ ಪಾವಗಡ್ ಆರ್ಕಿಯಾಲಾಜಿಕಲ್ ಪಾರ್ಕ್, ಚಂಪಾರಣ್ಯ ಇದು ಕೂಡ ಇಲ್ಲಿ ಚಂಪಾರಣ್ಯದ ಪಾವಗಡ್ದ ಆರ್ಕಿಯಾಲಾಜಿಕ್ ಪಾರ್ಕ್ 2004ರಲ್ಲಿ ಅಂತ. ಆಮೇಲೆ ರಾಣಿ ಕಿ ಬಾವಿ, ರಾಣಿ ಕಿ ವಾವ್ ಅಥವಾ ರಾಣಿ ಕಿ ಬಾವಿ ಅಂತಕ್ಕಂಥವು, ಇವು ಕೂಡ ಸೋಲಂಕಿಗಳ ಮನೆತನದ ಅರಸರು ನಿರ್ಮಿಸಿದ್ದು. ಇವು 2014ರಲ್ಲಿ ಸೇರ್ತವೆ. ಆಮೇಲೆ ಅಹಮದಾಬಾದ್ ನಗರ ಸೇರ್ತದೆ, 2017ರಲ್ಲಿ ಅಹಮದಾಬಾದ್ ನಗರ ಸೇರ್ತದೆ. ಆಮೇಲೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಪ್ರಥಮ ನಗರ ನೋಡಿ ಇದು ಅಹಮದಾಬಾದ್, ಗುಜರಾತಿನ ಅಹಮದಾಬಾದ್ ನಗರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ನಗರ ಯಾವುದು ಅಂದರೆ ಅಹಮದಾಬಾದ್ ಅಂತ ನೋಡ್ತೀವಿ ನಾವು. ಆಮೇಲೆ ಈ ಗುಜರಾತ್ನಿಂದ ಜಿ ಐ ಟ್ಯಾಗ್ ಪಡೆದಂಥವು, ಹೌದಾ, ಜಿ ಐ ಟ್ಯಾಗ್ ಪಡೆದಂಥ ಒಂದು ವಸ್ತುಗಳು ಅಥವಾ ಉತ್ಪನ್ನಗಳು ಅಂತೇಳಿ ಬಂದಾಗ ಬಾಲಿಯಾ ಗೋಧಿ ಅಂತ ಬರ್ತದೆ. ಬಾಲಿಯಾ ಗೋಧಿ ಅಲ್ಲಿನ ವಿಶೇಷತೆ. ಆಮೇಲೆ ಗೀರ್ ಕೇಸರಿ ಅಂತ ಬರ್ತದೆ, ಕೇಸರಿ. ಆಮೇಲೆ ಸೂರತ್ ಜೆರಿ ಅಂದರೆ ಸೂರತ್ ಜೆರಿ, ಜೊತೆಗೆ ಇಂಪಾರ್ಟೆಂಟ್ ಪಟೋಲಾ ಸಾರಿ ಅಂತ ಬರ್ತದೆ. ಇಲ್ಲಿ ಕೊಟ್ಟರೋಡ ಸಿಂಬಲ್ಲು ಕೂಡ ಪಟೋಲಾ ಸಾರಿ ಅಂದರೆ ಈ ರೀತಿ ಇವೆಲ್ಲ ಜಿ ಐ ಟ್ಯಾಗ್ ಪಡೆದಂಥ ಒಂದು ಉತ್ಪನ್ನಗಳು ಅಂತ ನೋಡ್ತೀವಿ ಗುಜರಾತ್ ರಾಜ್ಯದಿಂದ. ಆಮೇಲೆ ಈ ಗುಜರಾತಿನ ಪ್ರಮುಖ ಬಂದರುಗಳು ಅಂತ ಬಂದಾಗ ಕಾಂಡ್ಲಾ ಬಂದರು ಬರ್ತದೆ. ಈ ಕಾಂಡ್ಲಾ ಬಂದರನ್ನು ಏನಂತ ಕರೀತಾರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರೆ. ಲೋತಾಲ ಇದು ಸಿಂಧೂ ನಾಗರಿಕತೆಯ ಒಂದು ಪ್ರಮುಖ ನಗರ, ಅದರಲ್ಲಿ ವಿಶೇಷವಾಗಿ ವಿದೇಶಿ ವ್ಯಾಪಾರ ಕೇಂದ್ರ ಆಗಿತ್ತು. ಅಲ್ಲಿ ಈ ಹಡಗುಕಟ್ಟೆ ಬಂದರು ಕಂಡು ಬಂದಿದ್ದು ಎಸ್. ಇದನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರಿತಿದ್ರು, ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರಿತಿದ್ರು. ಇಲ್ಲಿಂದ ವಿದೇಶಕ್ಕೆ ಹತ್ತಿಯನ್ನು ರಫ್ತು ಮಾಡಲಾಗ್ತಿತ್ತು. ಆಮೇಲೆ ಅಲಾಂಗ ಬಂದರು ಕೂಡ, ಅಲಾಂಗ ಬಂದರು ಇಲ್ಲಿ ಇದು ಹಡಗು ಹಡಗನ್ನು ಒಡೆಯುವ ಬಂದರು, ಇದು ಹಡಗು ಒಡೆಯುವ ಬಂದರು ಯಾವುದು ಅಂದರೆ ಅಲಾಂಗ ಬಂದರ. ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಅದು ಈ ರಾಜ್ಯದಲ್ಲಿ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಆಮೇಲೆ ಗುಜರಾತ್ ರಾಜ್ಯದ ಇತರೆ ಅಂಶಗಳು, ಇತರೆ ವಿಶೇಷ ಅಂಶಗಳು ಅಂತ ಬಂದಾಗ ಅಹಮದಾಬಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರೋವರ ಕಂಡು ಬರ್ತದೆ. ಎಲ್ಲಿ? ಅಹಮದಾಬಾದ್. ಅಹಮದಾಬಾದ್ ಅಂತ ಬಂದಾಗ ತಮ್ಗೆ ಗೊತ್ತಾಯ್ತಲ್ಲ ಈಗಾಗಲೇ ಏನು, ಭಾರತದಿಂದ ಮೊದಲ ಬಾರಿಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣ, ಜೊತೆಗೆ ಗೀರ್ ರಾಷ್ಟ್ರೀಯ ಉದ್ಯಾನವನಿದ್ದು ಎಸ್ ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಗೀರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಗುಜರಾತ್. ಈ
ಉದ್ಯಾವನವನದ ವಿಶೇಷತೆ ಏನು ಗೊತ್ತಾ, ಏಷ್ಯಾಟಿಕ್ ಸಿಂಹಗಳು ಇಲ್ಲಿ ಕಂಡು ಬರ್ತವೆ. ಏಷ್ಯಾಟಿಕ್ ಸಿಂಹಗಳು ಪ್ರಸಿದ್ಧವಾಗಿ ಕಂಡು ಬರೋದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂದರೆ ಗೀರ್ ರಾಷ್ಟ್ರೀಯ ಉದ್ಯಾನವನ. ಗೀರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ನೋಡ್ತೀವಿ. ಆಮೇಲೆ ನರ್ಮದಾ ನದಿಗೆ ಸರ್ದಾರ್ ಸರೋವರ ಡ್ಯಾಮನ್ನು ನಿರ್ಮಿಸಲಾಗಿದೆ. ನೋಡಿ, ಇದು ಯಾವ ನದಿಗೆ ಸರ್ದಾರ್ ಸರೋವರ ಅಥವಾ ಸರ್ದಾರ್ ಡ್ಯಾಮ್ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ನರ್ಮದಾ ನದಿಗೆ. ಜೊತೆಗೆ ಭಾರತದ ಪಶ್ಚಿಮದ ತುತ್ತ ತುದಿಯ ರಾಜ್ಯ, ಹೌದಾ, ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ ರಾಜ್ಯಗಳಲ್ಲಿ ಬಾರ್ಡರ್ ಕೊನೆಯಂಚಿನ ನೆಲೆಗಳು ಅಂತ ಬಂದಾಗ ಪಶ್ಚಿಮದ ಕೊನೆಯಂಚಿನ ನೆಲೆ ಕಂಡು ಬರುವುದು ಯಾವ ರಾಜ್ಯದಲ್ಲಿ ಅಂದರೆ ಗುಜರಾತಿನ ಕಚ್ ಜಿಲ್ಲೆಯ ಸರ್ಕ್ರಿಕ್ ಅಂತಕ್ಕಂಥ ನಗರದಲ್ಲಿ. ಜೊತೆಗೆ ಸೂರತ್ ಎಂಬಲ್ಲಿ ಕಕ್ರಪ್ಪಾರ ಅಣು ಸ್ಥಾವರವಿದೆ. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಕಕ್ರಪ್ಪಾರ ಅಣುವಿದ್ಯುತ್ ಸ್ಥಾವರ ಯಾವ ಸ್ಥಳದಲ್ಲಿ ಇದೆ ಅಂದರೆ ಗುಜರಾತ್ನ ಯಾವ ಸ್ಥಳ ಅಂದರೆ ಅದು ಯಾವುದ್ರೆ ಸೂರತ್ ಅಂತಕ್ಕಂಥ ಸ್ಥಳದಲ್ಲಿ ಕಂಡು ಬರ್ತದೆ. ಎಸ್, ಇದು ಗುಜರಾತ್ ರಾಜ್ಯದ ವಿಶೇಷ. ಇವಂತೂ ಹೇಳಿ ಮಾಡಿಸ್ದಂಗೆ ಎಕ್ಸಾಮ್ನಲ್ಲಿ, ಅನೇಕ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಮಾಡಿದ್ದು ಗೀರ್ ಕೇಳೋಣ, ಜೊತೆಗೆ ಇದು ಕೇಳೋಣ, ಕಕ್ರಪ್ಪಾರನ್ನು ಸ್ಥಾವರ ಎಲ್ಲ ಕೇಳೋಣ, ಆಮೇಲೆ ಈ ಸರ್ದಾರ್ ಸರೋವರ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳೋಣ, ನರ್ಮದಾ ನದಿಗೆ ನಿರ್ಮಿಸಲಾಗಿದೆ, ಹೌದಾ. ನೆಕ್ಸ್ಟ್ ಮುಂದುವರೋಣ. ಆಮೇಲೆ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ, ಎಸ್, ರನ್ ಆಫ್ ಕಚ್ ಅಥವಾ ರಾಣ್ ಆಫ್ ಕಚ್ ಅಂತ ಕರೀತಾರೆ. ಪ್ರಪಂಚದ ಅತಿ ಹೆಚ್ಚು ದೊಡ್ಡ ಉಪ್ಪಿನ ಮರುಭೂಮಿ ಕಂಡು ಬರುವುದೆಲ್ಲಿ ಅಂದರೆ ರನ್ ಆಫ್ ಕಚ್ನಲ್ಲಿ ಕಂಡು ಬರ್ತದೆ. ಆಮೇಲೆ ಸಮುದ್ರದ ಅಡುಗೆ ಅಂದರೆ ಅಡುಗೆ ಉಪ್ಪನ್ನು ಗುಜರಾತ್ನಲ್ಲಿ ಹೆಚ್ಚು ತಯಾರು ಮಾಡ್ತಾರೆ. ಎಲ್ಲಿ ನಾವೇನು ಇವತ್ತು ಉಪ್ಪನ್ನು ಬಳಸ್ತೀವಲ್ಲ ಅಡುಗೆಗಾಗಿ, ಅದೆಲ್ಲಿ ತಯಾರು ಮಾಡ್ತಾರೆ ಅಂದರೆ ಗುಜರಾತ್ನಲ್ಲಿಯೇ ತಯಾರು ಮಾಡ್ತಾರೆ. ಆಮೇಲೆ 2002 ಫೆಬ್ರವರಿ 27 ಗೋಧ್ರಾ ರೈಲು ದುರಂತ, ಎಸ್, ಇದು ಭಾರತದಲ್ಲಿ ಒಂದು ದೊಡ್ಡ ಘಟನೆ, ಹೌದಾ. ಈ ಗೋಧ್ರಾ ಹತ್ಯಾಕಾಂಡ, ಗೋಧ್ರಾ ಹತ್ಯಾಕಾಂಡ ಅಂತ ಗೊತ್ತಿರಲ್ಲ, ಆ ಗೋಧ್ರಾ ಹತ್ಯಾಕಾಂಡ ನಡೆದಿದ್ದು ಎಲ್ಲಿ ಅಂದರೆ ಇದು ಗೋಧ್ರಾ ಅಂತಕ್ಕಂಥ ರೈಲು ದುರಂತ ಗುಜರಾತ್ನಲ್ಲಿ ನಡೆದಿದ್ದು. ಆಮೇಲೆ ಭೂಜ್ ಎಂಬ ಸ್ಥಳದಲ್ಲಿ ಏಷ್ಯಾದ ಮೊದಲ ಸೌರ ಕೊಳ ನಿರ್ಮಿಸಲಾಗಿದೆ. ನೋಡಿ, ಭಾರತ ಅಷ್ಟೇ ಅಲ್ಲದೆ ಏಷ್ಯಾದಲ್ಲಿಯೇ ಸೌರ ಕೊಳ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆಯಾಗಿದ್ದು ಅಂದರೆ ಭೂಜ್ ಅಂತಕ್ಕಂಥ ಸ್ಥಳದಲ್ಲಿ ಸ್ಥಾಪನೆಯಾಗಿದ್ದು ಅಂತ ನೋಡ್ತೀವಿ, ಓಕೆನಾ. ಜೊತೆಗೆ ಈ ರಾಜ್ಯದಲ್ಲಿಗ ಸನಂದ ಎಂಬ ಪ್ರದೇಶದಲ್ಲಿ ಟಾಟಾ ನ್ಯಾನೋ ತಯಾರಿಕಾ ಘಟಕ ಇದೆ. ನೋಡಿ, ಭಾರತದಲ್ಲಿ ಅತೀ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಕಾರ್ ಅಂದರೆ ಅದು ನ್ಯಾನೋ ಕಾರ್. ನ್ಯಾನೋ ಟಾಟಾ ಕಂಪ್ನಿಯವರ ನ್ಯಾನೋ ಕಾರ್ ಏನಪ್ಪ ಅಂತಂದ್ರೆ ಅತೀ ಕಡಿಮೆ ಬೆಲೆಗೆ ಸಿಕ್ತಿತ್ತಲ್ಲ, ಅಥವಾ ಬಡವರಿಗೂ ಕೂಡ ನಿಲುಕ್ತಿತ್ತು, ಕೇವಲ 1 ಲಕ್ಷ ರೂಪಾಯಿಯಲ್ಲಿ ಕಾರನ್ನು ಸಿಕ್ತಿತ್ತು. ಆ ಕಾರ್ ಕಂಪ್ನಿ ಎಲ್ಲಿದೆ ಅಂದರೆ ಅದು ಸನಂದ ಅಂತಕ್ಕಂಥ ಸ್ಥಳದಲ್ಲಿ, ಗುಜರಾತ್ನಲ್ಲಿ. ಜೊತೆಗೆ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟೇಡಿಯಂ, ಓಕೆನಾ, ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂಥ ಕ್ರೀಡಾಂಗಣ. ಆಮೇಲೆ ಆನಂದ್ ಎಂಬ ಸ್ಥಳದಲ್ಲಿ 1965 ರಾಷ್ಟ್ರೀಯ ಹೈನುಗಾರಿಕೆ, ಇದು ಇಂಪಾರ್ಟೆಂಟ್ ನೋಡಿ, ಇದು ಆನಂದ ಮುಲ್ಕ್, ಹೌದಾ, ಆನಂದ್ ಅಂತಕ್ಕಂತಹ ಸ್ಥಳದಲ್ಲಿ 1965 ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಯಿತು. ಈ ಮಂಡಳಿಯ ಮೊದಲ ಅಧ್ಯಕ್ಷ ಶ್ವೇತಕ್ರಾಂತಿಯ ಹರಿಕಾರ, ಬಿಳಿ ಕ್ರಾಂತಿಯ ಹರಿಕಾರ ಅಂತ ಯಾರಿ ಕರಿತೀವಿ ಅಂದರೆ ವರ್ಗೀಸ್ ಕುರಿಯನ್ ಅವರೇ ಏನಪ್ಪ ಅಂತಂದ್ರೆ ಈ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು. ಆಮೇಲೆ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ಜಿಲ್ಲೆ, ಎಸ್, ಅದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆ. ಯಾವ ರಾಜ್ಯದ್ರೆ ಕಚ್ ಜಿಲ್ಲೆ ಅಂತೇಳಿ ನೋಡ್ತೀವಿ ನಾವು. ಜೊತೆಗೆ ಭಾರತದ ಏಕೈಕ ಡೈನೋಸಾರ್ ಪಾರ್ಕ್, ನೋಡಿ, ಭಾರತದಲ್ಲಿ ಕಂಡು ಬರ್ತಂಥ ಒಂದೇ ಒಂದು ಡೈನೋಸಾರ್ ಪಾರ್ಕ್ ಎಲ್ಲಿದೆ ಅಂದರೆ ಅದು ಗುಜರಾತ್ ರಾಜ್ಯದಲ್ಲಿಯೇ ಕಂಡು ಬರ್ತದೆ. ಆಮೇಲೆ ಭಾರತದ ಏಕೈಕ ಕತ್ತೆಗಳ ಧಾಮ ಎಲ್ಲಿದೆ ಅಂದರೆ ಗುಜರಾತ್. ನೋಡಿ, ಕತ್ತೆಗಳ ಧಾಮ ಎಲ್ಲಿ ಕಂಡು ಬರ್ತದೆ ಅಂದರೆ ಗುಜರಾತ್ನಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯನ್ನು ದೇಶದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಎಸ್, ಜಗತ್ತಿನಲ್ಲಿಯೇ ಒಬ್ಬ ವ್ಯಕ್ತಿಯ ಪ್ರತಿಮೆಯನ್ನು ಅತಿ ಎತ್ತರದಲ್ಲಿ ನಿರ್ಮಿಸಿದ್ದು ಎಲ್ಲಿ ಅಂದರೆ ಅದು ಕೂಡ ನರ್ಮದಾ ನದಿಯ ದಂಡೆಯ ಮೇಲೆ ಗುಜರಾತಿನಲ್ಲಿ ಏನು ಮಾಡಲಾಗಿತ್ತು ಅಂದರೆ ನಿರ್ಮಿಸಲಾಗಿದೆ. ಅದು ಯಾರ್ದು ಅಂದರೆ ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ, ಉಕ್ಕಿನ ಮನುಷ್ಯ, ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಅನುಸರಿಸಿ ಭಾರತದ ಅನೇಕ ಪ್ರದೇಶಗಳು ಸ್ವತಂತ್ರವಾಗಿರಲು ಬಯಸಿದಾಗ ಸ್ವಾತಂತ್ರ್ಯಕ್ಕಾಗಿ ಅನೇಕ ಕಾರ್ಯಾಚರಣೆಗಳ ಮೂಲಕ ಅವುಗಳನ್ನು ಭಾರತಕ್ಕೆ ಸೇರಿಸತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ ಅಂತ ನೋಡ್ತೀವಿ, ಅವರ ಮೂರ್ತಿ. ಆಮೇಲೆ
ಕಂಬತ್ ಎಂಬ ಪ್ರದೇಶವು ಗಾಳಿ ಶಕ್ತಿ ಉತ್ಪಾದನೆಗೆ ಪ್ರದೇಶವಾಗಿದೆ. ನೋಡಿ, ಕಂಬತ್ ಕಂಬತ್ ಅಂತಕ್ಕಂಥ ಪ್ರದೇಶವು ಇಲ್ಲಿ ಪವನ ವಿದ್ಯುತ್ ಅಂತ ಕರಿತೀವಲ್ಲ, ಆ ಪವನ ಉತ್ಪನ್ನಕ್ಕೆ ಪ್ರಸಿದ್ಧವಾಗಿದ್ದು, ಆಮೇಲೆ ಭಾವನಗರ ಅಂತ ಬರ್ತದೆ. ಈ ಭಾವನಗರ ಎಂಬ ಪ್ರದೇಶವು ಉಬ್ಬರವಿಳಿತ ಶಕ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಉಬ್ಬರವಿಳಿತ ಶಕ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಗರ ಯಾವುದು ಅಂದರೆ ಭಾವನಗರ ಅಂತ ನೋಡ್ತೀವಿ. ಅದು ಗುಜರಾತ್ ರಾಜ್ಯದ ಒಂದು ನಗರ. ವಡೋದರ, ಹೌದಾ, ವಡೋದರಾದಲ್ಲಿ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ನೋಡಿ, ಪ್ರಶ್ನೆ ಹೆಂಗೆ ಕೇಳ್ತಾನೆ, ಭಾರತ ಮಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಎಲ್ಲಿ ಅಂದರೆ ಗುಜರಾತಿನ ವಡೋದರ ಅಂತಕ್ಕಂಥ ಸ್ಥಳದಲ್ಲಿ ಸ್ಥಾಪನೆ ಆಯಿತು. ಸೂರತ್ ಎಂಬಲ್ಲಿ ಪಟೇಲರ ಫ್ಯಾಷನ್ ಟೆಕ್ನಾಲಜಿ ಕೇಂದ್ರ, ಸೂರತ್ನಲ್ಲಿ ಪಟೇಲ್ ಫ್ಯಾಷನ್ ಟೆಕ್ನಾಲಜಿ ಕೇಂದ್ರ, ಆಮೇಲೆ ಪೆಟ್ರೋಕೆಮಿಕಲ್ ಉದ್ಯಮ ಅಭಿವೃದ್ಧಿ ಹೊಂದಿದ ವಲಯ, ಪೆಟ್ರೋಕೆಮಿಕಲ್ ಉದ್ಯಮ ಅಭಿವೃದ್ಧಿ ಹೊಂದಿರತಕ್ಕಂಥ ವಲಯ ಯಾವುದಂದ್ರೆ ಗುಜರಾತ್, ಗುಜರಾತ್ ಮಹಾರಾಷ್ಟ್ರ ವಲಯ ಅಂತೇಳಿ ಕರೀತಾರೆ. ಆಮೇಲೆ ದಿಯು ಮತ್ತು ದಮನ್ ಗುಜರಾತಿಗೆ ಸಮೀಪವಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಾಗ್ಯವ. ಆಮೇಲೆ ಸೂರತ್, ಇದಂತೂ ಪ್ರಸಿದ್ಧ, ಸೂರತ್ ವಜ್ರ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ, ವಜ್ರ ವ್ಯಾಪಾರಕ್ಕೆ ಹೆಸರುವಾಸಿ. ಆಮೇಲೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಪ್ರಥಮ ವಸಾಹತು ಕೇಂದ್ರ ಸ್ಥಾಪನೆ ಮಾಡಿದ್ದು ಕೂಡ ಸೂರತ್ನಲ್ಲಿ ಅಂತ ನೋಡ್ತೀವಿ. ಎಸ್, ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತ ತಿಳ್ಕೊಂಡೆವು. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳದಾವ, ಅವುಗಳನ್ನು ತಾವು ಓದಿನ ಮೂಲಕ ತಿಳ್ಕೊಳ್ಳಿ. ಅಥವಾ ಇನ್ನು ಇದರಲ್ಲಿ ಇನ್ನೂ ಏನಾದರೂ ಪಾಯಿಂಟ್ಸ್ಗಳಿದ್ರ, ತಮ್ಮ ಪಾಯಿಂಟ್ಸ್ಗಳಿದ್ರ ಅವುಗಳನ್ನು ನನಗೆ ತಿಳಿಸ್ರಿ. ಓಕೆನಾ, ಆ ಪಾಯಿಂಟ್ಸ್ಗಳಿದ್ರ ಅವುಗಳು ಕೂಡ ನಮಗೆ ತಿಳಿಸ್ರಿ ಕಮೆಂಟ್ಗಳ ಮೂಲಕ. ಆಮೇಲೆ ಈ ವಿಡಿಯೋವನ್ನು ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ಮೈ ಟಾರ್ಗೆಟ್ ಇದು ಇಡೀ 28 ರಾಜ್ಯಗಳ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನೀಡಲು ಬಂದಿದ್ದೇನೆ. ಎಸ್, ಅವೆಲ್ಲವೂ ಕೂಡ ವಿಡಿಯೋಗಳನ್ನು ನೋಡಿ ಎಕ್ಸಾಮ್ಗೆ ಅನುಕೂಲ ಆಗ್ತಾವೆ ಅಂತ ಹೇಳ್ತಾ, ಎಸ್, ಈ ಒಂದು ರಾಜ್ಯದ ವಿಶೇಷತೆಯನ್ನು ಇಲ್ಲಿಗೆ ಮುಗಿಸೋಣ. ಎಸ್, ಧನ್ಯವಾದಗಳು.